ಈ ಸೀಸನ್ನಲ್ಲಿ ಆರ್ ಸಿ ಬಿಗೆ ದಿನೇಶ್ ಕಾರ್ತಿಕ್ ಸಿಕ್ಕಿರೋದು ಯಾವುದೋ ಜನ್ಮದ ಪುಣ್ಯ ಅಂತಾನೆ ಹೇಳ್ಬೋದು. ಪ್ರತಿ ಪಂದ್ಯದಲ್ಲೂ ಕೂಡ ಇನ್ನಿಂಗ್ಸ್ ಕೊನೆಯಲ್ಲಿ ಆರ್ ಸಿ ಬಿಗೆ ಆಪತ್ ಬಾಂಧವನ ರೀತಿಯಲ್ಲಿ ದಿನೇಶ್ ಕಾರ್ತಿಕ್ ಬರ್ತಿದ್ದಾರೆ. ನಿನ್ನೆ ಪಂದ್ಯದಲ್ಲೂ ಕೂಡ ದಿನೇಶ್ ಕಾರ್ತಿಕ್ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟರು. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡೋದಕ್ಕೆ ಬಂದಂತ ಆರ್ ಸಿ ಬಿಯ ಓಪನರ್ಗಳು ತುಂಬಾ ಬೇಗ ವಿಕೆಟ್ ಅನ್ನ ಒಪ್ಪಿಸ್ತಾರೆ. ನಂತರ ವಿರಾಟ್ ಕೊಹ್ಲಿ ಕೂಡ 14 ಬಾಲ್ಗೆ 12 ರನ್ ಗಳಿಸಿರುವಾಗ ರನ್ ಔಟ್ ಆಗಿಬಿಡ್ತಾರೆ. ಆಗ ತಂಡಕ್ಕೆ ಸ್ವಲ್ಪ ಮಟ್ಟಿಗೆ ಆಸರೆ ಆಗೋದು ಗ್ಲೆನ್ ಮ್ಯಾಕ್ಸ್ವೆಲ್ ಹಾಗೂ ಶಾಬಾಜ್ ಅಹಮದ್. ಆದರೆ ಗ್ಲೆನ್ ಮ್ಯಾಕ್ಸ್ವೆಲ್ ಕೂಡ 55 ರನ್ ಗಳಿಸಿ ಔಟ್ ಆದಮೇಲೆ ದಿನೇಶ್ ಕಾರ್ತಿಕ್ ಕೇವಲ 34 ಬಾಲ್ಗೆ 66 ರನ್ಗಳನ್ನ ಹೊಡಿತಾರೆ. ನಾಟ್ ಔಟ್ ಆಗಿ ಉಳಿದಂಥ ದಿನೇಶ್ ಕಾರ್ತಿಕ್ ನಿನ್ನೆ ಇನ್ನಿಂಗ್ಸ್ನಲ್ಲಿ 5 ಬೌಂಡ್ರಿ ಹಾಗೂ 5 ಸಿಕ್ಸರ್ಗಳನ್ನು ಕೂಡ ಹೊಡೆದರು. ಆರ್ ಸಿ ಬಿಯ ಟಾಪ್ ಆರ್ಡರ್ ಫ್ಲಾಪ್ ಆದರೂ ಕೂಡ ಮಿಡಲ್ ಆರ್ಡರ್ನಿಂದ ಬಂದಿರುವಂಥ ಈ ಅದ್ಭುತವಾದಂಥ ಸ್ಕೋರ್ನಿಂದಾಗಿ ಆರ್ ಸಿ ಬಿಯ ಡ್ರೆಸ್ಸಿಂಗ್ ರೂಮ್ ಕಾನ್ಫಿಡೆನ್ಸ್ ಕೂಡ ತುಂಬಾ ಜಾಸ್ತಿ ಆಯಿತು. ನಂತರ ಈ ಟಾರ್ಗೆಟನ್ನು ಚೇಸ್ ಮಾಡೋದಕ್ಕೆ ಬಂದಂಥ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಆರಂಭಿಕ ವಾರ್ನರ್ ಒಂದು ಒಳ್ಳೆಯ ಸ್ಟಾರ್ಟನ್ನೇ ತಂದುಕೊಡ್ತಾರೆ. ಆದರೆ ವಾರ್ನರ್ಗೆ ಜೋಡಿಯಾಗಿ ಹೆಚ್ಚು ಕಾಲ ಯಾರೂ ಕೂಡ ಕ್ರೀಸ್ನಲ್ಲಿ ಉಳಿಯೋದಿಲ್ಲ. ರಿಷಬ್ ಪಂತ್ ಸ್ವಲ್ಪ ಹೊತ್ತು ಇದ್ರೂ ಕೂಡ 34 ರನ್ ಗಳಿಸಿರುವಾಗ ಔಟ್ ಆಗಿಬಿಡ್ತಾರೆ. ಇನ್ನು ಪಂದ್ಯ ಮುಗ್ದಾದ ನಂತರ ಮಾತನಾಡಿದಂಥ ದಿನೇಶ್ ಕಾರ್ತಿಕ್ ನನಗೆ ಇದಕ್ಕಿಂತ ಇನ್ನೂ ದೊಡ್ಡ ಗೋಲ್ ಇದೆ ಅಂತ ಹೇಳಿದ್ದಾರೆ. ನಾನು ಮತ್ತೊಮ್ಮೆ ಟೀಮ್ ಇಂಡಿಯಾಗೆ ವಾಪಸ್ ಆಗೋದಕ್ಕೆ ಸಿಕ್ಕಾಪಟ್ಟೆ ಪ್ರಯತ್ನ ಪಡ್ತಿದ್ದೀನಿ ಹಾಗೂ ಹಾರ್ಡ್ ವರ್ಕ್ ಮಾಡ್ತಿದ್ದೀನಿ ಅಂತ ನಿನ್ನೆ ಪಂದ್ಯ ಮುಗ್ದಾದ ನಂತರ ದಿನೇಶ್ ಕಾರ್ತಿಕ್ ಹೇಳ್ತಾರೆ. ಇನ್ನು ನಿನ್ನೆ ಪಂದ್ಯದ ವಿಚಾರವಾಗಿ ಮಾತನಾಡಿದಂಥ ಡಿ ಕೆ, ಕುಲ್ದೀಪ್ ಯಾದವ್ ಅವರು ನಿನ್ನೆ ಸ್ವಲ್ಪ ಅದ್ಭುತವಾಗಿ ಬೌಲಿಂಗ್ ಮಾಡ್ತಿದ್ರು, ಹೀಗಾಗಿ ಅವರು ಬೌಲಿಂಗ್ ಮಾಡೋದಕ್ಕೆ ಬಂದಾಗ ನಾವು ಸ್ವಲ್ಪ ಕಾಶಿಯಸ್ ಆಗಿ ಆಡ್ತಿದ್ವಿ. ಶಾಬಾಜ್ ಅಹಮದ್ ಜೊತೆಗೆ ಬಿಲ್ಡ್ ಆದಂಥ ಪಾರ್ಟ್ನರ್ಶಿಪ್ ಟಾರ್ಗೆಟ್ ದೊಡ್ಡದಾಗೋದಕ್ಕೆ ತುಂಬಾ ಹೆಲ್ಪ್ ಮಾಡ್ತು. ಮುಂದಿನ ದಿನಗಳಲ್ಲಿ ತಂಡಕ್ಕೆ ಮತ್ತಷ್ಟು ಕಾಂಟ್ರಿಬ್ಯೂಟ್ ಮಾಡುವಂಥ ಆಸೆ ಇದೆ ಅಂತ ದಿನೇಶ್ ಕಾರ್ತಿಕ್ ಹೇಳಿದ್ದಾರೆ. ಒಟ್ಟಿನಲ್ಲಿ ದಿನೇಶ್ ಕಾರ್ತಿಕ್ ಅವರು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅಷ್ಟೊತ್ತಿಗೆ ಮತ್ತೊಮ್ಮೆ ಟೀಮ್ ಇಂಡಿಯಾಕ್ಕೆ ಮರಳೋ ಅಂತ ಆಸೆಯನ್ನು ವ್ಯಕ್ತಪಡಿಸಿದ್ದಾರೆ. ನಿಮ್ಮ ಪ್ರಕಾರ ದಿನೇಶ್ ಕಾರ್ತಿಕ್ ಅವರು ಮತ್ತೊಮ್ಮೆ ಟೀಮ್ ಇಂಡಿಯಾ ಸೇರ್ಬೇಕಾ? ನಿಮ್ಮ ಅಭಿಪ್ರಾಯನ ನಮಗೆ ಕಮೆಂಟ್ನಲ್ಲಿ ಬರ್ತಿಳಿಸಿ.